ನಮಸ್ಕಾರ ಸ್ನೇಹಿತರೆ, ಹಿಂದೂ ಸಂಪ್ರದಾಯದಲ್ಲಿ ಒಳ್ಳೆಯ ಕೆಲಸ ಮಾಡಿದವರಿಗೆ ಸ್ವರ್ಗ ಹಾಗೂ ಪಾಪ ಮಾಡಿದವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದಲೇ ಎಲ್ಲರೂ ಕೂಡ ಸಮಾಜದಲ್ಲಿ ಉತ್ತಮ ಕೆಲಸವನ್ನು ಮಾಡಿದರೆ ಸ್ವರ್ಗ ಸಿಗುತ್ತದೆ ಎಂದು ನಂಬಿದ್ದಾರೆ, ಹಾಗೆಯೇ ಪಾಪ ಮಾಡಿದ್ದರಿಂದ ನರಕಯಾತನೆ ಪಡಬೇಕಾಗುತ್ತದೆ ಎಂದು ಕೂಡ ದೃಢವಾಗಿ ನಂಬಿದ್ದಾರೆ. ಆದರೆ ಮಹಾಭಾರತದ ಕಥೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನೀವು ಅವಲೋಕಿಸಿದರೆ ಇಲ್ಲಿ ಕೆಲವು ತದ್ವಿರುದ್ಧ ಘಟನೆಗಳು ಆಗಿದ್ದನ್ನು ನೀವು ನೋಡಬಹುದು. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಮಹಾಭಾರತದ ಮಹಾ ಖಳನಾಯಕನೆಂದೇ ಕುಖ್ಯಾತಿಯಾಗಿದ್ದಂತಹ ದುರ್ಯೋಧನನಿಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗಿತ್ತಂತೆ. ಇದನ್ನು ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗಬಹುದು, ಇಷ್ಟೆಲ್ಲ ಪಾಪಗಳನ್ನು ಮಾಡಿದರೂ ಕೂಡ ಅದು ಹೇಗೆ ಸ್ವರ್ಗ ಪ್ರಾಪ್ತಿಯಾಯಿತು ಎಂದು. ಆದರೆ ಇದು ಸತ್ಯ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಷ್ಟೆಲ್ಲ ಪಾಪಗಳನ್ನು ಮಾಡಿದರೂ ಕೂಡ ಆ ದುರ್ಯೋಧನ ಅಂದರೆ ಸುಯೋಧನನಿಗೆ ಸ್ವರ್ಗ ಹೇಗೆ ಪ್ರಾಪ್ತಿಯಾಯಿತು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕುರುಕ್ಷೇತ್ರ ಕದನದಲ್ಲಿ ಅಧರ್ಮದ ವಿರುದ್ಧ ಹೋರಾಟದಲ್ಲಿ ದುರ್ಯೋಧನ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದರೂ ಕೂಡ ಆತನಿಗೆ ಸ್ವರ್ಗ ಲಭಿಸುತ್ತದೆ. ಇದಕ್ಕೆ ಕಾರಣ ಅವನಲ್ಲಿದ್ದ ಕೆಲವು ಅದ್ಭುತ ಗುಣಗಳೇ ಎಂದು ನಂಬಲಾಗಿದೆ. ತುಂಬಿದ ಸಭೆಯಲ್ಲಿ ತನ್ನ ತಂದೆ ತಾಯಿಗಳ ಎದುರಲ್ಲೇ ದ್ರೌಪದಿಗೆ ಮತ್ತು ಪಾಂಡುಕುಮಾರರಿಗೆ ಅದೆಷ್ಟು ಅವಮಾನ ಮಾಡಿದ. ಜೂಜಾಟದಲ್ಲಿ ಮೋಸದಿಂದ 14 ವರ್ಷ ಪಾಂಡವರನ್ನು ಕಾಡಿಗೆಟ್ಟುವ ದುರ್ಯೋಧನನಿಗೆ ಸ್ವರ್ಗ ಎಂದರೆ ಹಲವಾರು ಜನ ನಂಬುವುದೇ ಇಲ್ಲ. ಆದರೆ ಇದಕ್ಕೆ ಹಲವಾರು ಕಾರಣಗಳಿವೆ. ದುರ್ಯೋಧನ ಎಷ್ಟೇ ಅಧರ್ಮಿಯಾಗಿ ನಡೆದುಕೊಂಡರೂ ಕೂಡ ಯಾವುದೇ ಪಾಪವನ್ನು ತನ್ನ ಕೆಲಸದಿಂದ ಯಾವತ್ತೂ ಮಾಡಿಲ್ಲ ಸ್ನೇಹಿತರೆ. ಹಲವಾರು ಕೆಲಸಗಳನ್ನು ತನ್ನ ಮಾವ ಶಕುನಿ ಕೈಯಿಂದ ಮಾಡಿಸುತ್ತಾನೆ. ನಿಮಗೆ ಗೊತ್ತಿರುವ ಹಾಗೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಹರಣ ಮಾಡಲಾಗುತ್ತದೆ. ಆದರೆ ಯಾವುದೇ ಕೆಲಸದಲ್ಲೂ ದುರ್ಯೋಧನ ನೇರವಾಗಿ ಮಾಡಿಲ್ಲ. ದ್ರೌಪದಿಯ ವಸ್ತ್ರಹರಣವನ್ನು ಕೂಡ ತನ್ನ ಸೋದರನಾದಂತಹ ದುಶ್ಯಾಸನಿಂದ ಮಾಡಿಸುತ್ತಾನೆ. ತನ್ನ ಕರ್ತವ್ಯದಲ್ಲಿ ಮತ್ತು ಆಡಳಿತದಲ್ಲಿ ಬಹಳ ನಿಷ್ಠೆ ಹೊಂದಿದ್ದ ದುರ್ಯೋಧನ ಮಹಾಭಾರತದ ಯುದ್ಧದ ನಂತರ ಪಾಂಡವರೆಲ್ಲ ಸತ್ತು ಸ್ವರ್ಗಕ್ಕೆ ಬಂದಾಗ ಅಲ್ಲಿ ಸುಯೋಧನ ಇರುವುದನ್ನು ಕಂಡು ಭೀಮ ಯುಧಿಷ್ಠಿರನಿಗೆ ಪ್ರಶ್ನೆ ಕೇಳುತ್ತಾನೆ. ದುರ್ಯೋಧನ ಇಷ್ಟೆಲ್ಲ ಮಾಡಿದರೂ ಅದೇಗೆ ದುರ್ಯೋಧನ ಸ್ವರ್ಗಕ್ಕೆ ಬಂದ ಎಂದು. ಆಗ ಯಮಧರ್ಮರಾಯ ಸುಯೋಧನನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೊಡುತ್ತಾನೆ. ದುರ್ಯೋಧನ ಒಬ್ಬ ಒಳ್ಳೆಯ ರಾಜ ಮತ್ತು ಸ್ನೇಹಕ್ಕೆ ಬೆಲೆ ಕೊಡುತ್ತಿದ್ದ ವ್ಯಕ್ತಿಯಾಗಿದ್ದ. ಶಕುನಿಯನ್ನು ತನ್ನ ಕೈಗೊಂಬೆಯಾಗಿರಿಸಿ ಹಲವಾರು ಆಟಗಳನ್ನು ಪಾಂಡವರ ವಿರುದ್ಧ ಆಡುತ್ತಾನೆ. ಕುರು ಸಾಮ್ರಾಜ್ಯ ನಾಶಪಡಿಸಬೇಕೆಂಬ ಕಾರಣದಿಂದಾಗಿ ಬಂದ ಶಕುನಿಯ ಮಾತು ಕೇಳಿ ದುರ್ಯೋಧನ ಕೆಟ್ಟವನಾಗುತ್ತಾನೆ, ಖಳನಾಯಕನಾಗುತ್ತಾನೆ. ಇದೇ ಕಾರಣಕ್ಕೆ ಹಲವಾರು ಕೆಟ್ಟ ಕಾರ್ಯಕ್ರಮಗಳನ್ನು ಅವನು ಮಾಡುತ್ತಾನೆ. ಆದರೆ ದುರ್ಯೋಧನಿಗೆ ತನ್ನ ಸ್ವ ಇಚ್ಛೆಯಿಂದ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡುವ ಇಚ್ಛೆ ಇರಲಿಲ್ಲ. ಎಲ್ಲವೂ ಆ ಕುತಂತ್ರಿ ಶಕುನಿಯ ಕಾಟದಿಂದಲೇ ಅವನು ಮಾಡುತ್ತಾನೆ. ದೇವರ ನಿಯಮದ ಪ್ರಕಾರ ಯಾವ ವ್ಯಕ್ತಿ ಕರ್ತವ್ಯ ನಿಷ್ಠನೋ ಆತನಿಗೆ ಸ್ವರ್ಗ ಎನ್ನುವ ಮಾತಿದೆ. ಅದರಂತೆ ಕೊಟ್ಟ ಮಾತನ್ನು ಎಂದಿಗೂ ತಪ್ಪದ ಸುಯೋಧನ ಆಡಳಿತದಲ್ಲಿ ನಿಷ್ಠಾವಂತನಾಗಿದ್ದ. ಕರ್ಣನನ್ನು
ಸೂತಪುತ್ರ ಎಂದು ಎಲ್ಲರೂ ಅವಮಾನ ಮಾಡಿದರೂ ಸಹ ದುರ್ಯೋಧನ ಮಾತ್ರ ತನ್ನ ಪಟ್ಟ ಸ್ನೇಹಿತನನ್ನು ಕೈಬಿಡುವುದಿಲ್ಲ. ಅವನನ್ನು ಅಂಗದೇಶದ ರಾಜನನ್ನಾಗಿ ಮಾಡುತ್ತಾನೆ. ಮುಂದೆ ಇವರಿಬ್ಬರು ಪ್ರಾಣ ಸ್ನೇಹಿತರಾಗುತ್ತಾರೆ. ದುರ್ಯೋಧನನು ಪಕ್ಷಪಾತ ಇಲ್ಲದೆ ಎಲ್ಲ ವಿಚಾರದ ಬಗ್ಗೆ ಯೋಚನೆ ಮಾಡುತ್ತಿದ್ದನು. ಅಧಿಕಾರ ಮತ್ತು ಪ್ರತಿಭೆಯ ಬಗ್ಗೆ ದುರ್ಯೋಧನ ಕೇಳಿದ ತಾರ್ಕಿಕ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗದೆ ದ್ರೋಣಾಚಾರ್ಯರು ಭೀಷ್ಮನಿಗೆ ದುರ್ಯೋಧನನ ಬಗ್ಗೆ ದೂರು ಹೇಳುತ್ತಿದ್ದರು. ಇವನ ಪ್ರಶ್ನೆಗಳು ವ್ಯವಸ್ಥಿತ ದೋಷಗಳನ್ನು ಎತ್ತಿ ತೋರಿಸುತ್ತಿದ್ದವು. ಇದನ್ನ ಸಂಪ್ರದಾಯವಾದಿ ಬುದ್ಧಿ ಇದ್ದವರು ಒಪ್ಪಿಕೊಳ್ಳುತ್ತಿರಲಿಲ್ಲ. ದುರ್ಯೋಧನ ಗುರು ಬಲರಾಮನಿಗೂ, ಅಂದರೆ ಕೃಷ್ಣನ ಅಣ್ಣ ದುರ್ಯೋಧನ ಅಂದರೆ ಅಷ್ಟೇ ಇಷ್ಟನಾಗಿದ್ದನು. ಆದ್ದರಿಂದಲೇ ಅವನು ದುರ್ಯೋಧನನಿಗೆ ಗದಾವಿದ್ಯೆ ಕೂಡ ಹೇಳಿಕೊಡುತ್ತಾನೆ. ಸುಯೋಧನ ಭೀಮನಷ್ಟೇ ಶಕ್ತಿಶಾಲಿಯಾಗಿದ್ದನು. ಆದರೆ ಕೃಷ್ಣನ ಸಹಾಯದಿಂದ ಭೀಮ ದುರ್ಯೋಧನನ ಮೇಲೆ ಗದಾಯುದ್ಧದಲ್ಲಿ ಗೆಲ್ಲುತ್ತಾನೆ. ಸುಯೋಧನ ಸಮಾಜದ ಕೆಳವರ್ಗದ ಬಗ್ಗೆ, ಬಡವರ ಬಗ್ಗೆ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಈ ಒಂದು ಕಾರಣದಿಂದಲೇ ಭೀಷ್ಮ ಕೂಡ ಒಳಗಿಂದ ಒಳಗೆ ದುರ್ಯೋಧನನ ಬಗ್ಗೆ ಮಮತೆ ಹಾಗೂ ಪ್ರೀತಿ ಕೂಡ ಇತ್ತು. ಅದೇ ಕಾರಣಕ್ಕೆ ಭೀಷ್ಮ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಯುದ್ಧ ಮಾಡುತ್ತಾನೆ. ಯುದ್ಧದ ಕೊನೆಯಲ್ಲಿ ತನ್ನ ಒಡ ಹುಟ್ಟಿದವರು ಮತ್ತು ಬಳಗದವರನ್ನೆಲ್ಲ ಕಳೆದುಕೊಂಡರೂ ಕೂಡ ದುರ್ಯೋಧನ ದುಃಖಿಸಿರಲಿಲ್ಲ. ಆದರೆ ತನ್ನ ಪ್ರಿಯ ಮಿತ್ರ ಕರ್ಣನ ಸಾವು ಆತನ ದುಃಖ ತಡೆಯಲಾಗದೆ ವೈಶಂಪಾರಣ. ವೈಶಂಪಾಯನ ಸರೋವರದಲ್ಲಿ ತಪೋನಿರತನಾಗುತ್ತಾನೆ. ಈ ಎಲ್ಲ ಒಳ್ಳೆಯ ಗುಣ ಹೊಂದಿದ್ದ ಸುಯೋಧನಿಗೂ ಕೂಡ ಅಲ್ಪಕಾಲ ಸ್ವರ್ಗ ಪ್ರಾಪ್ತಿಯಾಯಿತು ಎಂದು ಪುರಾಣಗಳು ಸಾರುತ್ತವೆ. ಸ್ನೇಹಿತರೆ, ಇದೇ ಒಂದು ಕಾರಣಕ್ಕೆ ಭಾರತ ದೇಶದ ಕೇರಳ ರಾಜ್ಯದಲ್ಲಿ ದುರ್ಯೋಧನನಿಗಾಗಿಯೇ ಅತಿ ದೊಡ್ಡವಾದಂತಹ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಲಾಗಿದೆ. ಪ್ರತಿ ವರ್ಷ ಇಲ್ಲಿ ಕೌರವರೇಶ್ವರನಿಗೆ ಜಾತ್ರೆ ಕೂಡ ನಡೆಯುತ್ತದೆ. ಇದು ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯಲ್ಲಿರುವ ಕುರುವ ಎನ್ನುವ ಸಮುದಾಯ ಮಾತ್ರವೇ ದುರ್ಯೋಧನನ್ನು ಆರಾಧಿಸುತ್ತಾರೆ.